ಫ್ರೆಂಡ್ಸ್ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ನಾನು ನೋಡ್ರಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದದಿಂದ ಆರಾಮದಿನಿ ಬರ್ರಿ ಇವತ್ತು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡೇನಿ ಇವತ್ತಿನ ಲಾಗ್ ಒಳಗೆ ಏನೇನು ವಿಶೇಷತೆ ಐತೆ ಅಂತಂದು ನೋಡೋಣ ಬರ್ರಿ ಹಂಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಗೆ ಇಷ್ಟ ಆಗಿತ್ತಂದರೆ ವಿಡಿಯೋನ ಶೇರ್ ಮಾಡಿರಿ ಬರ್ರಿ ಇವತ್ತು ಏನು ನಡೀತದೆ ಅಂತೇಳಿ ನೋಡೋಣ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಕಾರ್ವಾರ ರಸ್ತೆ ನೋಡಿರಿ ಯಾವ ರೀತಿ ಹಾಳಾಗಿದೆ ಅಂಥೇಳಿ ಗಾಡಿ ಹೊಡೆಯೋರ ಪಾಪ ದಿನ ಎಷ್ಟು ನೋಡಿರಿ ಎಷ್ಟು ನೋವು ಅನುಭವಿಸ್ತಾರಂಥೇಳಿ ಬರ್ರಿ ಇವತ್ತು ನಾವು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಲಿಕ್ಕೆ ಹೊಂಟೇವೆ ನೋಡಿರಿ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇದ್ದವರು ನಾವು ಈ ಥರ ಕಾರ್ಡ್ ಮಾಡಿಸ್ಕೊಂಡ್ರೆ ನಾಳೆ ನಮ್ಗೆ ಹಾಸ್ಪಿಟ್ಲಿದ್ದು ಯಾವುದೇ ಒಂದು 5 ಲಕ್ಷದ ಮಟ್ಟ ನಮ್ಗೆ ಖರ್ಚು ಬಂದ್ರೆ ಅದನ್ನು ಗೌರ್ಮೆಂಟನ್ನು ನಿಭಾಯಿಸ್ತದೆ ನೋಡಿರಿ ಹೀಗಾಗಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ದ ಅವ್ರು ನೀವು ಮಾಡಿಸ್ರಿ ಅಂತಂದು ಕೇಳ್ಕೊತೇನೆ ನೋಡಿರಿ ಬರ್ರಿ ಈಗ ಕರ್ನಾಟಕ ಒನ್ ಕೇಂದ್ರಕ್ಕೆ ಬಂದು ನಾವು ಅಲ್ಲೇ ಕಾರ್ಡ್ ಮಾಡಿಸ್ಕೊಂಬಂದಿ ನೋಡಿರಿ ಹಂಗೆ ಹೊಟ್ಟೆನೂ ಹಸಿವಾಗಿತ್ತು ಹೋಟೆಲಿಗೆ ಬಂದು ನೋಡಿರಿ ಇವಾಗ ಹೋಟೆಲಿಗೆ ಬಂದು ಸ್ವಲ್ಪ ಚಾ ಏನು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೀವಿ ನೋಡಿರಿ ನಾವು ದೋಸೆ ತೊಗೊಂಡ್ವಿ ನಮ್ಮನೆಯವರು ಹುತ್ತಪ್ಪನ ತೊಗೊಂಡಾರ ನೋಡಿರಿ ದೋಸೆ ಅಷ್ಟೊಂದು ಏನು ಟೇಸ್ಟ್ ಆಗಿರಲಿಲ್ಲ ಹುತ್ತಪ್ಪ ಚಲೋ ಆಗಿತ್ತು ನೋಡಿರಿ ಮಧ್ಯಾಹ್ನ ನಮ್ಮ ಮನೆ ಬಿಟ್ಟಿದ್ವಲ್ಲ ರೀ ಹಿಂಗಾಗಿ ಹೊಟ್ಟೆ ಶಿವಾದಂಗೆ ಆಗಿತ್ತು ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಬಂದೀವಿ ನೋಡಿರಿ ಚಟ್ನಿನೂ ಮಸ್ತ್ ಆಗಿತ್ತು ನೋಡಿರಿ ಹಂಗೆ ಉತ್ತಪ್ಪ ಜೊತೆನ ಕೆಂಪು ಚಟ್ನಿ ಕೊಡ್ತಾರೆ ಅದು ಮಸ್ತ್ ಟೇಸ್ಟ್ ಆಗಿತ್ತು ನೋಡಿರಿ ಬರ್ರಿ ಈಗ ಅಲ್ಲಿಂದನ ಮೇಡ್ ಪ್ಲಸ್ಸಿಗೆ ಹೊಂಟೇನಿ ನೋಡಿರಿ ಹಂಗೆ ನೋಡಿರಿ ಸ್ವಲ್ಪ ನಮ್ಮ ಮೆಡಿಸನ್ಸ್ ಇದ್ವು ಹಂಗೆ ಕ್ರೀಮ್ಸ್ ಎಲ್ಲ ಇದ್ವು ಮೇಡ್ ಪ್ಲಸ್ದೊಳಗೆ ನಾ ಯಾಕೆ ತೊಗೋತೀವಿ ಅಂದರೆ ಸ್ವಲ್ಪ ಕನ್ಸೆಷನ್ ಇರ್ತದೆ ರೀ ಇಲ್ಲಿ ಡಿಸ್ಕೌಂಟ್ ಇರ್ತದೆ ಹಿಂಗಾಗಿ ಪ್ರತಿ ಸಲ ಬಂದಾಗೂ ನಾ ಇಲ್ಲೇ ತೊಗೊಂಡು ಹೋಗ್ತೀನಿ ನೋಡಿರಿ ಎಲ್ಲ ನೀವು ಇಂಥಲ್ಲೇ ತೊಗೊಂಡ್ರೆ ಒಂದೆರಡು ದುಡ್ಡು ಉಳಿಸ್ಬೋದು ನೋಡಿರಿ ಈಗ ಬೇರೆ ಬೇರೆ ಮೆಡಿಕಲ್ ಶಾಪ್ ಹೋದ್ರೆ ಜಿ ಎಸ್ ಟಿ ಆದಿದೆ ಅಂತೇಳಿ ಡಬಲ್ ಡಬಲ್ ನಮ್ಗೆ ರೇಟ್ ಹಾಕಿ ಕೊಡ್ತಾರೆ ಇಲ್ಲಿ ಸ್ವಲ್ಪ ಕನ್ಸೆಷನ್ ಇರ್ತದೆ ಹಿಂಗಾಗಿ ನಾ ಎಲ್ಲಾನು ಇಲ್ಲೇ ತೊಗೊಂಡಿರ್ತೇನೆ ನೋಡಿರಿ ಹಂಗೆ ನಾನು ಸ್ವಲ್ಪ ಕ್ರೀಮ್ಸ್ ಎಲ್ಲ ತೊಗೊಂಡೆ ಇಲ್ಲಿ ನೋಡಿರಿ ಇಲ್ಲೇ ತೊಗೊಂಡ್ರೆ ಎರಡು ದುಡ್ಡು ಉಳಿಸ್ಬೋದು ಹಂಗೆ ಇನ್ನೊಂದು ಮೆಡಿಸಿನ್ ತೊಗೊಂಡು ಹೋಗ್ಬೋದು ನೋಡಿರಿ ಹಂಗೆ ಇಲ್ಲಿ ಬಂದಾಗ ಎಕ್ಸ್ಪೈರ್ ಡೇಟ್ ನೋಡಿ ಮ್ಯಾನುಫ್ಯಾಕ್ಚರ್ ಡೇಟ್ ನೋಡಿ ತೊಗೋರಿ ಇಲ್ಲಿ ನೋಡಿರಿ ನೀವು 200 ಆಗು 10% 1000 ಆಗು 20% ಹಂಗೆ ಆಫರ್ ಇರ್ತದೆ ನೋಡಿರಿ ಇಂಥದ್ರಾಗ ನೀವು ತೊಗೊಂಡು ಬರ್ರಿ ಹಂಗೆ ನೋಡಿರಿ ಇದೆಲ್ಲ ಮುಗಿಸ್ಕೊಂಡು ನಾವು ಹೋಳ್ಗೆ ಮನೆ ಹೋಟೆಲಿಗೆ ಹೊಂಟೇವೆ ನೋಡಿರಿ ಬರ್ರಿ ಅಲ್ಲಿ ಏನೇನು ಸಿಗ್ತದೆ ಅಂತೇಳಿ ನೋಡೋಣ ಇಲ್ಲಿ ನೋಡಿರಿ ರೋಟ್ರಿ ಸ್ಕೂಲ್ ಎದುರುಗಡೆನೆ ಇತ್ತು ನೋಡಿರಿ ಇದು ನಾವು 2-3 ಸಲ ಬಂದು ಹೋಳ್ಗೆ ತಿಂದು ಹೋಗಿದ್ದೀವಿ ನೋಡಿರಿ ಯಾವ ಥರ ಬೇಕು ನಿಮಗೆ ಎಲ್ಲ ಥರದ ಹೋಳ್ಗೆ ಸಿಗ್ತಾವೆ ನೋಡಿರಿ ಹೂರ್ಣದ ಹೋಳ್ಗೆಯಿಂದ ಹಿಡಿದು ಶೇಂಗಾ ಹೋಳ್ಗೆ ಮತ್ತು ಗಜ್ಜರಿ ಹೋಳ್ಗೆ ಡ್ರೈ ಫ್ರೂಟ್ಸ್ ಹೋಳಿಗೆ ಎಲ್ಲ ಹೋಳಿಗೆ ಸಿಗ್ತಾವೆ ನೋಡಿರಿ ಇಲ್ಲಿ ಯಾವ ಹೋಳ್ಗೆ ಮಾಡಾತ್ತೀರಿ ಡ್ರೈ ಫ್ರೂಟ್ಸ್ ಹೋಳ್ಗೆರಿ ಎಷ್ಟು ವರ್ಷ ಆಯ್ತು ರೀ ನೀವು ಮಾಡಾಕತ್ತಿಲ್ಲ ಹೌದ್ರಿ ದೊಡ್ಡ ದೊಡ್ಡ ಫಂಕ್ಷನ್ಗೆಲ್ಲ ಆರ್ಡರ್ ಸಿಕ್ಕರೆ ಮಾಡ್ಕೊಡ್ತೀರೇನ್ರಿ ನೋಡಿರಿ ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು ನಿಮ್ಗೆ ಚಕ್ಲಿ ಅಥವಾ ಕೋಡ್ಬೆಳ್ಗಿ ಹಪ್ಪಳ ಸಂಡಿಗೆ ಎಲ್ಲನೂ ಸಿಗ್ತಾವೆ ನೋಡಿರಿ ಇವ್ರ ಕಡೆನೇ ನೋಡಿರಿ ಈ ಕಡೆ ನಮ್ಮ ಹೋಳಿಗೆ ರೆಡಿ ಆಗತ್ತೆ ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ಥರ ಹಾಕಿರ್ತಾರೆ ನೋಡಿರಿ ಗೋಡಂಬಿ ಪಿಸ್ತಾ ಏನೇನು ಅದಾವೆ ಎಲ್ಲ ಹಾಕಿ ರೆಡಿ ಮಾಡಿಕೊಡ್ತಾರೆ ನೋಡಿರಿ ಆಗ ನಮ್ಮ ಎದುರಿಗಿನ ರೆಡಿ ಮಾಡಿಕೊಡ್ತಾರೆ ನೋಡಿರಿ ಹೋಳಿಗೆನ ನಾವು ಮನೆಯಾಗೆಲ್ಲ ಎಣ್ಣೆ ಹಚ್ಚಿ ಕವರಿಗೆ ತಟ್ಟಿ ಮಾಡ್ತೀವಿ ನೋಡಿರಿ ಇವರು ಅದು ಹಿಟ್ಟು ಹಚ್ಚಿ ಮೈದಾ ಹಿಟ್ಟಿಂದನೇ ಮಾಡ್ತಾರೆ ನೋಡಿರಿ ಈ ಹೋಳಿಗೆ ತಿನ್ನೋದ್ರಿಂದ ನಮ್ಗೆ ಕೊಲೆಸ್ಟ್ರಾಲ್ನು ಜಾಸ್ತಿ ಬೆಳೆಯಂಗಿಲ್ಲ ಆರಾಮಾಗಿ ತಿನ್ಬೋದು ನೋಡಿರಿ ಶುಗರ್ ಪೇಷಂಟ್ ಇದ್ದವರು ಇವು ಹೋಳಿಗೆ ತಿನ್ಬೋದು ಯಾಕಂದರೆ ಎಲ್ಲ ಡ್ರೈ ಫ್ರೂಟ್ಸ್ ಐಟಮ್ಸ್ ಎಲ್ಲ ಚುಮಸ್ತಿರ್ತಾವೆ ನೋಡಿರಿ ನಾವು ಒಂದೆರಡು ಸಲ ಈ ಕಡೆ ಬಂದಾಗ ತಿಂದು ಹೋಗಿದ್ವಿ ಅದ ಅದಕ್ಕಂತೇಳಿನ ಇವಾಗ ನಾವು ಹಂಗ್ರೆ ತೊಗೊಂಡು ಹೋದ್ರಾತಂತ ಬಂದು ವಿಡಿಯೋನು ಮಾಡಿ ನೀವು ಈ ಕಡೆ ಬರೋರಿದ್ರೆ ಬಂದು ಬಿಸಿ ಬಿಸಿ ಹೋಳಿಗೆ ತಿಂದು ಮನೆಗೂ ಕಟ್ಟಿಸ್ಕೊಂಡು ಹೋಗ್ತೀರಿ ನೋಡಿರಿ ಒಮ್ಮೆ ತಿಂದ್ರೆ ನೀವು ನೋಡಿರಿ ಒಮ್ಮೆ ತಿಂದು ಹೋದ್ರೆ ಹೋಳಿಗೆನ ಪದೇ ಪದೇ ನಿಮ್ಗೆ ಇಲ್ಲೇ ಬಂದು ತಿನ್ಬೇಕು ಅನ್ನಿಸ್ತದೆ ನೋಡಿರಿ ಹಂಗೆ ಸಣ್ಣ ಸಣ್ಣ ಫಂಕ್ಷನ್ಗೆ ನಿಮ್ಮ ಮನೆ ಪೂಜೆ ಪುನಸ್ಕಾರ ಹಿಂಗೆ ಏನಾರ ಫಂಕ್ಷನ್ ಇದ್ದಾಗ ಹೋಳಿಗೆ ಆರ್ಡರ್ ಕೊಡ್ಬೋದು ಹಂಗೆ ಮದುವೆ ಫಂಕ್ಷನ್ ಇದ್ರೂ ಆರ್ಡ್ರ್ ಕೊಟ್ರೆ ಮಾಡಿಕೊಡ್ತಾರೆ ನೋಡಿರಿ ಆಗಿಂದಾಗ ಬಿಸಿ ಬಿಸಿ ಹೋಳಿಗೆ ರೆಡಿ ಮಾಡಿಕೊಡ್ತಾರೆ ಒಂದು ಏನಿಲ್ಲ ಅಂದರೂ ಒಂದು 20 ಥರದ ಐಟಮ್ಸ್ ಹೋಳಿಗೆ ನೀವು ತಿನ್ಬೋದು ನೋಡಿರಿ ಇವ್ರ ಕಡೆ ನಮಗೆ ಮನೆಯಾಗಿಲ್ಲರಿ ಮಾಡ್ಕೊಳಕ್ಕೆ ಹೂರ್ಣದ ಹೋಳಿಗೆ ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಇಂಥವು ಮಾಡ್ತೀವಿ ಈ ಥರ ಸಿಗೋದು ಕಡಿಮೆನೇ ನೋಡಿರಿ ಹಂಗೆ ನೋಡಿರಿ ಇಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ ಸಿಗ್ತಾವೆ ನೋಡಿರಿ ಎಲ್ಲ ಥರದ್ದನ್ನು ನಿಮ್ಗೆ ನೋಡ್ಬೋದು ಹಪ್ಪಳ ಸಂಡಿಗೆ ನೋಡೋ ತೊಗೋಬೋದ್ರಿ ನೀವು ಇಲ್ಲಿ ನೋಡಿರಿ ಕೊಡಬೆಳ್ಗಿ ನೋಡಿರಿ ಬಾಯಾಗೆಲ್ಲ ನೀರು ಬರ್ತಾವೆ ನೋಡಿರಿ ಹಂಗೆ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನೀವು ಅಡ್ಕೆ ಪುಡಿ ಬೇಕಾಗತ್ತೆ ಆರ್ಡ್ರನ್ನು ಮಾಡ್ಬೋದು ಇವ್ರ ಕಡೆ ಸಿಗ್ತದೆ ನೋಡಿರಿ ಹೋಮ್ ಮೇಡ್ ಅಡ್ಕೆ ಪುಡಿ
ಚಕ್ಲಿ ನೋಡ್ರಿ, ಆಮೇಲೆ ಇವು ಹಪ್ಪಳ ನೋಡ್ರಿ, ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ ಯಾವ ಥರ ಬೇಕು ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ. ನೀವು ಒಂದ್ಸಲ ಈ ಕಡೆ ಬರೋರಿದ್ರೆ ಬಂದು ಹೋಗ್ರಿ ನೋಡ್ರಿ. ನಮ್ಮ ಹೋಳಿಗೆ ರೆಡಿ ಆದ ನೋಡ್ರಿ, ಬಿಸಿ ಬಿಸಿ ಡ್ರೈ ಫ್ರೂಟ್ಸ್ ಹೋಳಿಗೆ ನೋಡ್ರಿ. ಇವು ಅಷ್ಟು ಕ್ಲೀನೂ ಮೇಂಟೆನೆನ್ಸ್ ಮಾಡ್ತಾರೆ ನೋಡ್ರಿ. ನಾವು ಯಾವುದೇ ಹೋಟೆಲ್ಗೆ ಹೋಗಲಿ ಏನೇ ಇರಲಿ ಕ್ಲೀನ್ ಇದ್ರೆ ನಾವು ಅಲ್ಲಿ ಏನಾದರೂ ತಿಂತೀವಿ, ಇಲ್ಲ ಅಂದ್ರೆ ಆ ಹೋಟೆಲ್ಗೆ ಹೋಗಂಗಿಲ್ಲ. ಇಲ್ಲಿ ನೋಡ್ರಿ ಮಂಡಿಗೆ ನೋಡ್ರಿ, ನಿಮ್ಗೆ 12 ತಿಂಗಳೂ ಮಂಡಿಗೆ ಸಿಗ್ತಾವೆ ನೋಡ್ರಿ. ಇಲ್ಲಿ ಭಾಳ ಟೇಸ್ಟ್ ಆಗಿರ್ತಾವೆ ರೀ ನಿಪ್ಪಟ್ಟು ನೋಡ್ರಿ. ಚಕ್ಲಿ, ನಿಪ್ಪಟ್ಟು, ಪ್ರತಿಯೊಂದು ಏನೇನು ಬೇಕು ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು, ಹಪ್ಪಳ, ಜಾಮೂನ್ ನೋಡ್ರಿ, ಆಮೇಲೆ ಉಪ್ಪಿನಕಾಯಿ ಯಾವ ಥರ ಉಪ್ಪಿನಕಾಯಿ ಬೇಕು ಎಲ್ಲಾನು ಸಿಗ್ತಾವೆ ನೋಡ್ರಿ. ಒಂದ ಕಡೆ ಇಲ್ಲಿ ಅಲ್ಲೇ ನಿಲ್ಲ ನೀವು, ಹಾಂ ಹಾಯ ಹಪ್ಪಳ ರೀ ಮೇಲೆ ಅವಲಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಹ್ಞೂ. ಎಲ್ಲ ಟೈಮ್ನಾಗು ಮಳೆಗಾಲ ಟೈಮ್ನಾಗು ಸಿಗ್ತಾವಲ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಸಾಯಂಕಾಲ ಸ್ನ್ಯಾಕ್ಸ್, ಬಾಳೆಕಾಯಿ ಚೀಪ್ಸ್, ಮತ್ತು ಹಂಗೆ ಕೆಂಪು ಚಟ್ನಿ ಮತ್ತು ರಂಜಕ ಚಟ್ನಿ ಪುಡಿಗಳು ಎಲ್ಲ ಸಿಗ್ತಾವೆ. ನೀವು ಈ ಕಡೆ ಬರೋರಿದ್ರೆ ಬಂದು ಒಂದ್ಸಲ ಎಲ್ಲ ನೀವು ತೊಗೊಂಡು ಹೋಗಿ ಟೇಸ್ಟ್ ಮಾಡಿ ನೋಡ್ರಿ. ಮಸ್ತ್ ಐಟಮ್ಸ್ ಸಿಗ್ತಾವೆ ನೋಡ್ರಿ ಎಲ್ಲ ಇಲ್ಲಿ. ಬರ್ರಿ ಫ್ರೆಂಡ್ಸ್ ನೋಡ್ರಿ, ಹೋಳಿಗೆ ಮನೆಗೆ ಏನು ಹೋಗಿದ್ವಿ ಅಲ್ರಿ, ಆಗಲಿ ನಾನು ತೋರಿಸಿದ್ನಲ್ಲ ಡ್ರೈ ಫ್ರೂಟ್ಸ್ ಹೋಳಿಗೆ ನೋಡ್ರಿ ಇದು. ಮತ್ತು ಬಾದಾಮಿ, ಗೋಡಂಬಿ, ಪಿಸ್ತಾ ಎಲ್ಲನೂ ಹಾಕಿ ಕೋವಾದಿಂದ ಮಾಡಿರ್ತಾರೆ ನೋಡ್ರಿ. ಮಸ್ತ್ ಟೇಸ್ಟ್ ಆಗಿರ್ತಾವ್ರಿ ಹೋಳಿಗೆ. ನಾವು ಹೋಸತೆಕೊಮ್ಮೆ ಅಲ್ಲೇ ಬಿಸಿಬೇಳೆ ತಿನ್ಕೊಂಡು ಬರ್ತಿದ್ವಿ, ಬಟ್ ನನ್ನ ಮಗಗೆ ಆರಾಮಿಲ್ಲ ಸಚಿನಾಗ, ಹಿಂಗಾಗಿ ನಾನು ಅಲ್ಲಿ ತಿನ್ನಲಿಲ್ಲ. ಇಲ್ಲೇ ಮನೆಗೆ ತೊಗೊಂಡು ಬಂದ್ರಾತಂತಂದು ಮನೆಗೆ ತೊಗೊಂಡು ಬಂದೆ ನೋಡ್ರಿ. ಹೆಂಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ? ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸದೊಂದು ಲಾಗ್ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.